ನಿಮ್ಮಲ್ಲಿ ಎಷ್ಟು ಜನಕ್ಕೆ ಹೀಗಾಗಿದೆ? ಒಂದು ಬೆಳಗ್ಗೆ ಎದ್ದಾಗ ಯಾವುದೇ ಕಾರಣ ಇಲ್ಲದೆ ನಿಮಗೆ ಅಸಹ್ಯ ಅನಿಸುತ್ತೆ? ಇದು ವರ್ಷದಲ್ಲಿ ಕಡಿಮೆ ಅಂದರೆ 2-3 ಸರ್ತಿ ಆಗ್ತಿದ್ರು ಆಗ್ತಿರೋದು. ಹೌದಾದರೆ ನೀವು ಮಲಗೋ ಮುಂಚೆ ಕೆಲ ವಿಷಯಗಳನ್ನು ಮಾಡೋದು ಬಹಳ ಮುಖ್ಯ. ಯಾಕಂದರೆ ನಿಮಗೆ ಅರ್ಥ ಆಗಬೇಕು, ನೀವು ನಿದ್ದೆನಲ್ಲಿ ಅರಿವಿಲ್ಲದೆ ತುಂಬ ನಕಾರಾತ್ಮಕ ಅಥವಾ ಸಕಾರಾತ್ಮಕ ವಿಷಯಗಳಿಗೆ ಕಾವು ಕೊಡಬಹುದು. ಹಿತವಾದ್ದು ಅಥವಾ ಅಹಿತವಾದ್ದು ನಿದ್ದೆನಲ್ಲಿ ಪರಿಣಾಮಕಾರಿಯಾಗಿ ಏನೂ ಅಡಚಣೆ ಇಲ್ಲದೆ ಬೆಳೆಸಬಹುದು. ದಿನದಲ್ಲೂ ಬೆಳೆಸಬಹುದು, ಆದರೆ ತುಂಬ ಅಡಚಣೆಗಳಿರುತ್ತವೆ, ಅದು ಅಷ್ಟು ಪರಿಣಾಮಕಾರಿಯಾಗಲ್ಲ. ಆದರೆ ನಿಮಗೆ ನಿರ್ದಿಷ್ಟ ರೀತಿಯಲ್ಲಿ ನಿದ್ದೆಗೆ ಜಾರೋ ಪ್ರವೃತ್ತಿ ಇದ್ದು ಬೆಳಗ್ಗೆ ಎದ್ದಾಗ ಅಸಹ್ಯ ಅನಿಸಿದ್ರೆ ಯಾವುದೇ ಕಾರಣನೂ ಇಲ್ಲದೆ, ಅದರರ್ಥ ನೀವು ರಾತ್ರಿ ಹೊತ್ತಿನಲ್ಲಿ ವಿಷಯಗಳಿಗೆ ಚೆನ್ನಾಗಿ ಕಾವು ಕೊಡ್ತಿದ್ದೀರಾ, ಕೆಟ್ಟ ಮೊಟ್ಟೆಗಳು. ಇದು ಬರೀ ಮಾನಸಿಕ ತೊಂದರೆಗಳ ಬಗ್ಗೆ ಅಲ್ಲ, ಕಾಲ ಕಳೀತಿದ್ದ ಹಾಗೆ ಇದು ದೊಡ್ಡ ಶಾರೀರಿಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಇಂಥ ವಿಷಯಗಳನ್ನು ನಿಮ್ಮ ಜೀವನದಿಂದ ಅಳಿಸಿಬಿಡೋದು ಮುಖ್ಯ. ಆದ್ದರಿಂದ ರಾತ್ರಿ ಮಲಗುವ ಮುಂಚೆ ನೀವು ಗಮನ ಹರಿಸಬೇಕಾಗಿರೋ ಕೆಲ ವಿಷಯಗಳಿವೆ. ನೀವು ಮಾಂಸ ಮತ್ತಿತರ ಥರದ ಊಟ ಮಾಡ್ತಿದ್ರೆ ಮಲಗೋದಕ್ಕಿಂತ ಕನಿಷ್ಠ 3-4 ಗಂಟೆ ಮುಂಚೆ ಊಟ ಮಾಡೋದು ಒಳ್ಳೆಯದು. ಆಗ ಜೀರ್ಣಕ್ರಿಯೆ ಮುಗಿದಿರುತ್ತೆ. ಮಲಗೋದಕ್ಕಿಂತ ಮುಂಚೆ ಒಂದಷ್ಟು ನೀರು ಕುಡಿದು ಮಲಗಿ, ಇಂಥ ವಿಷಯ ಎಲ್ಲ ಹಾಗೇ ಸರಿ ಹೋಗಿಬಿಡತ್ತೆ. ಒಂದು ಸರಳವಾದ ವಿಷಯ ಅಂದರೆ ಸ್ನಾನ ಮಾಡೋದು. ಮಲಗೋ ಮುಂಚೆ ಯಾವಾಗಲೂ ಸ್ನಾನ ಮಾಡೋದು ದೊಡ್ಡ ವ್ಯತ್ಯಾಸ ಉಂಟು ಮಾಡುತ್ತೆ. ಅಮೆರಿಕದ ಹವೆಯಲ್ಲಿ ತಣ್ಣೀರು ಸ್ನಾನ ಕಷ್ಟ ಆಗಬಹುದು, ಅದಕ್ಕೆ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿ. ರಾತ್ರಿ ಹೊತ್ತಿನಲ್ಲಿ ಬಿಸಿನೀರು ಸ್ನಾನ ಬೇಡ, ಉಗುರು ಬೆಚ್ಚಗಿನ ನೀರು ಅದು ನಿಮ್ಮನ್ನು ಚುರುಕುಗೊಳಿಸುತ್ತೆ. ಹಾಗಾಗಿ ಓ ನನಗೆ ನಿದ್ದೆ ಬರಲ್ಲ ಅಂದ್ಕೋತೀರಾ, ಪರವಾಗಿಲ್ಲ, ನೀವು 30 ನಿಮಿಷ 1/2 ಗಂಟೆ ತಡವಾಗಿ ಮಲಗಿದ್ರೂ ಚೆನ್ನಾಗಿ ಮಲಗ್ತೀರಾ. ಯಾಕಂದರೆ ಅದು ಕೆಲ ವಿಷಯಗಳನ್ನು ತೆಗೆದುಹಾಕತ್ತೆ. ನೀವು ಸ್ನಾನ ಮಾಡಿದಾಗ ನೀವು ಸ್ವಚ್ಛ ಮಾಡ್ತಿರೋದು ಚರ್ಮದ ಕೊಳೆ ಮಾತ್ರ ಅಲ್ಲ, ನೀವು ಗಮನಿಸಿದ್ದೀರಾ? ನಿಮಗೆ ತುಂಬ ಒತ್ತಡ ಆತಂಕ ಅನ್ನಿಸಿದಾಗ ಸ್ನಾನ ಮಾಡಿ ಹೊರಗೆ ಬಂದಾಗ ಮೈಮೇಲಿದ್ದ ಭಾರ ಇಳಿದಿದೆ ಅನ್ಸಲ್ವಾ, ಇದನ್ನು ಗಮನಿಸಿಲ್ವಾ? ಹಾಗಾಗಿ ಇದು ಬರೀ ಮೈ ತೊಳೆಯೋದ್ರ ಬಗ್ಗೆ ಅಲ್ಲ, ನೀರು ಮೈಮೇಲೆ ಹರ್ಕೊಂಡು ಹೋದಾಗ ಇನ್ನೂ ಏನೇನೋ ಆಗತ್ತೆ. This shower is a very rudimentary bhuti shuddhi. Snana bahala prathamika mattada bhuti shuddhi. Yakandre nimma dehada 70% ku hechu neeru mai mele neeru hakadaga charmavanna swachhagolisodannu meerida shuddhikaranavagutte. Madbeku antidre neevu innondu madabahudu. Savayava enneya deepa hacchi. Hattiya batti matte yavadadru enne. Illen balustira adigege? Akse beejada enne, akki hottina enne ಅಥವಾ ಎಳ್ಳೆಣ್ಣೆ, ನಿಮ್ಮ ಹತ್ರ ಏನಿದೆ? ಆಲಿವ್ ಆಯಿಲ್. ಸರಿ, ಹತ್ತಿಯ ಬತ್ತಿ ಜೊತೆ ಯಾವುದಾದರೂ ನೈಸರ್ಗಿಕ ಎಣ್ಣೆಯ ಒಂದು ಸಣ್ಣ ದೀಪ ಉರಿಸಿ. ನೀವು ಮಲಗೋ ಕೋಣೆಯಲ್ಲಿ ಒಂದು ಕಡೆ. ಈ ವಿಷಯಗಳೆಲ್ಲ ಸಂಪೂರ್ಣವಾಗಿ ಮಾಯ ಆಗುತ್ತೆ ನೋಡಿ. ಒಂದು ಮಂತ್ರ ಹೇಳ್ಬೋದು ಅಥವಾ ರಾತ್ರಿಯ ಯೋಗಾಭ್ಯಾಸಗಳಿವೆ. ಮಲಗಕ್ಕೆ ಮುಂಚೆ ಹಾಸಿಗೆ ಮೇಲೆ ಕೂತು ಈ ಅಭ್ಯಾಸ ಮಾಡಿ. ನಿಮಗೆ ಈಶಕ್ರಿಯೆ ಮಾಡಬೇಕು ಅಂತಿದ್ರೆ ಅದು ಇಂಟರ್ನೆಟ್ನಲ್ಲಿ ಲಭ್ಯ ಇದೆ. ಸಾಮಾನ್ಯವಾಗಿ ಭಾರತದಲ್ಲಿ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು ಅಂತ ಹೇಳ್ತಾರೆ, ನಿಮಗೆ ಗೊತ್ತಾ ಇದು? ನೀವು ಉತ್ತರಕ್ಕೆ ತಲೆ ಹಾಕಿ ಮಲಗಿದರೆ ರಾತ್ರಿ ನೀವು ಅಡ್ಡವಾದ ಭಂಗಿಯಲ್ಲಿದ್ದಾಗ ನಿಧಾನವಾಗಿ ರಕ್ತ ನಿಮ್ಮ ಮೆದುಳಿನ ಕಡೆ ಸೆಳೆಯಲ್ಪಡತ್ತೆ. ಮೆದುಳಿನಲ್ಲಿ ತುಂಬ ರಕ್ತ ಪರಿಚಲನೆ ಆಗ್ತಿದ್ದಾಗ ನಿಮಗೆ ನೆಮ್ಮದಿಯಿಂದ ನಿದ್ದೆ ಮಾಡೋದಕ್ಕಾಗಲ್ಲ. ನಿಮಗೇನಾದರೂ ಹುಟ್ಟಿನಿಂದಲೇ ಮೆದುಳಿನಲ್ಲಿ ದುರ್ಬಲತೆಗಳಿದ್ದರೆ ಅಥವಾ ನಿಮಗೆ ವಯಸ್ಸಾಗಿದ್ದರೆ ನಿದ್ದೆಯಲ್ಲಿ ನೀವು ಸಾಯಲೂಬಹುದು, ಬ್ರೈನ್ ಹೆಮರೇಜ್ ಆಗಬಹುದು. ಯಾಕಂದರೆ ಮೆದುಳಿಗೆ ಹೆಚ್ಚು ರಕ್ತ ಹರಿತಿರತ್ತೆ, ಅಲ್ಲಿ ರಕ್ತನಾಳಗಳು ಕೂದಲಿನ ಥರ ಇರುತ್ತೆ, ಅಯಸ್ಕಾಂತೀಯ ಸೆಳೆತದಿಂದ ಹೆಚ್ಚು ರಕ್ತ ಹೋಗ್ತಿರತ್ತೆ. ನೀವು ಲಂಬವಾದ ಭಂಗಿಯಲ್ಲಿದ್ದರೆ ಹೀಗಾಗಲ್ಲ. ನೀವು ಅಡ್ಡವಾದ ಕೂಡಲೇ ತಲೆಗೆ ಈ ಸೆಳೆತ ಎಷ್ಟು ಹೆಚ್ಚಿರುತ್ತೆ ಅಂದರೆ ನಿಧಾನವಾಗಿ ರಕ್ತ ಮೆದುಳಿನ ಕಡೆ ಹರಿಯಕ್ಕೆ ಪ್ರಯತ್ನಿಸುತ್ತೆ. ಇದನ್ನು ತಪ್ಪಿಸೋದಕ್ಕೆ
ಇದು ಉತ್ತರ ಗೋಳಾರ್ಧದಲ್ಲಿ ಮಾತ್ರ ನಿಜ. ನೀವು ಆಸ್ಟ್ರೇಲಿಯಾಗೆ ಹೋದರೆ ಅಲ್ಲಿ ದಕ್ಷಿಣಕ್ಕೆ ತಲೆ ಹಾಕಬಾರ್ದು, ಭಾರತದಲ್ಲಿದ್ದರೆ ನೀವು ಉತ್ತರಕ್ಕೆ ತಲೆ ಹಾಕಬಾರ್ದು, ಬೇರೆ ಯಾವ ಕಡೆ ತಲೆ ಹಾಕಿದರೂ ಪರವಾಗಿಲ್ಲ. ಇದನ್ನು ಮನಸ್ಸಲ್ಲಿಟ್ಕೊಳ್ಳಿ. ನೀವು ನಿಜವಾಗ್ಲೂ ನಶ್ವರರು, ಸರಿನಾ? ಬರೀ ಮಾತಲ್ಲ, ನಿಜವಾಗ್ಲೂ. ನೀವು ಈಗಲೇ ಸತ್ತು ಬೀಳಬಹುದು. ನೀವು ಚಿಕ್ಕವರೋ ವಯಸ್ಸಾದವರೋ ಮುಖ್ಯ ಅಲ್ಲ, ನೀವು ಈಗಲೇ ಸತ್ತು ಬೀಳಬಹುದು. ಹೌದು ಅಲ್ವೋ? ನೀವು ಮಲಗೋ ಮುಂಚೆ ಹಾಸಿಗೆ ಮೇಲೆ ಕೂತು ಇದು ನಿಮ್ಮ ಮರಣಶಯ್ಯೆ ಅಂದುಕೊಳ್ಳಿ. ನಿಮಗೆ ಇನ್ನೊಂದು ನಿಮಿಷ ಮಾತ್ರ ಇದೆ. ನೀವು ಇವತ್ತೇನು ಮಾಡಿದ್ರಿ ಅಂತ ಮೆಲುಕು ಹಾಕಿ. ಅದಕ್ಕೇನಾದರೂ ಮೌಲ್ಯ ಇತ್ತಾ? ಈ ಒಂದು ಸರಳ ಅಭ್ಯಾಸ ಮಾಡಿ. ಸಾವು ಯಾವಾಗ ಬರಬಹುದು ಅಂತ ನಿಮಗೆ ಗೊತ್ತಿಲ್ಲ. ನೀವು ಕೂತಾಗ ಸಾವು ಬರುತ್ತೋ ಅಥವಾ ಆಸ್ಪತ್ರೆಯಲ್ಲಿ ಏನೇನೋ ನಳಕೆ ಹಾಕ್ಕೊಂಡಿರ್ತೀರೋ, ಹೇಗಾಗತ್ತೆ ಯಾರಿಗೆ ಗೊತ್ತು? ಆದರೆ ಇದನ್ನು ಪ್ರತಿದಿನ ಆನಂದಿಸಿ. ನಿಮ್ಮ ಮರಣಶಯ್ಯೆ ಮೇಲೆ ಕೂತು ಕಳೆದ 24 ಗಂಟೆಗಳನ್ನು ನಾನು ಹೇಗೆ ನಿಭಾಯಿಸಿದೆ, ಅದಕ್ಕೇನಾದರೂ ಮೌಲ್ಯ ಇದೆಯಾ ಅಂತ ನೋಡಿ. ಯಾಕಂದರೆ ನಾನೀಗ ಸಾಯ್ತಿದ್ದೀನಿ. ನೀವು ಹೀಗೆ ಮಾಡಿದರೆ ನೀವು ಯೋಗ್ಯವಾದ ಬದುಕನ್ನು ಬಾಳ್ತೀರಾ. ನೀವೆಲ್ಲರೂ ಪ್ರತಿ ರಾತ್ರಿ ಮಲಗೋದಕ್ಕೆ ಮುಂಚೆ ಇದನ್ನು ಮಾಡಬೇಕು. ಕೊನೆ 3 ನಿಮಿಷ ನೀವು ಶೇಖರಿಸಿರೋ ಎಲ್ಲವನ್ನು, ದೇಹ, ಮನಸ್ಸಿನ ವಿಷಯಗಳು, ವಸ್ತುಗಳು, ಸಣ್ಣ ವಿಷಯಗಳನ್ನು ನಿರ್ಲಕ್ಷಿಸಬೇಡಿ. ಇಂಥವೇ ದೊಡ್ಡ ವಿಷಯಗಳು. ನಾನು ನೋಡಿದ್ದೀನಿ ಜನ ಅವರದ್ದೇ ಆದ ಒಂದು ದಿಂಬು ತಗೊಂಡು ಬರ್ತಾರೆ, ಯಾಕಂದರೆ ಅದು ಬಹಳ ಮುಖ್ಯ. ನಿಮ್ಮ ದಿಂಬು, ನಿಮ್ಮ ಚಪ್ಪಲಿ, ನಿಮ್ಮ ಸಂಬಂಧಗಳು, ನೀವು ಶೇಖರಿಸಿರೋ ಎಲ್ಲವನ್ನೂ ಪಕ್ಕಕ್ಕಿಟ್ಟು ಮಲಗಿ. ನೀವು ಇಂಥ ಸ್ಥಿತಿಯಲ್ಲಿ ಮಲಗಿದರೆ ನೀವು ಹೆಚ್ಚು ತೇಜಸ್ಸಿನೊಂದಿಗೆ, ಹೆಚ್ಚು ಶಕ್ತಿಯೊಂದಿಗೆ, ನೀವು ಸಾಧ್ಯ ಅಂತ ಕಲ್ಪಿಸಿಕೊಂಡಿರೋದಕ್ಕಿಂತ ಹೆಚ್ಚಿನ ಸಾಧ್ಯತೆಗಳೊಂದಿಗೆ ಹೇಳ್ತೀರ. ಸುಮ್ಮನೆ ಮಲಗಿ. ಒಂದು ಜೀವವಾಗಿ, ಗಂಡಸಾಗಲ್ಲ, ಮಹಿಳೆಯಾಗಲ್ಲ, ಅದು ಇದಾಗಲ್ಲ, ಎಲ್ಲವನ್ನೂ ಕೆಳಗಿಡಿ, ಹಾಗೆ ಮಲಗಿ. ಇದು ತುಂಬ ಸುಲಭ ಆಗ್ತಿದೆ, ಬರೀ ಮಲಗೋ ಸಾಧನೆ. ಇಷ್ಟನ್ನಾದರೂ ನೀವು ಮಾಡಬೇಕು. ಯಾವ ರೀತಿಯ ಸದ್ದಿನಿಂದ ನಿಮಗೆ ಎಚ್ಚರ ಆಗುತ್ತೆ ಅನ್ನೋದು ಹಲವಾರು ವಿಧಗಳಲ್ಲಿ ನಿಮ್ಮ ದಿನದ ಸಂದರ್ಭಗಳನ್ನು ಮತ್ತು ನಿಮ್ಮ ಜೀವನದ ಭವಿಷ್ಯವನ್ನು ನಿರ್ಧರಿಸುತ್ತೆ. ಅಲಾರ್ಮ್ ಶಬ್ದಕ್ಕೆ ಬೆಳಗ್ಗೆ ಧಡಕ್ಕಂತ ಎಚ್ಚರ ಮಾಡಿಕೊಳ್ಳೋದು ಜೀವಕ್ಕೂ ಒಳ್ಳೆಯದಲ್ಲ. ನಿಮಗೆ ಇಷ್ಟು ಹೊತ್ತು ನಿದ್ದೆ ಬೇಕು ಅಂತಿದ್ದರೆ ನೀವು ತಿನ್ನೋ ಆಹಾರ, ನೀವು ನಿಮ್ಮೊಳಗೆ ಸಂಸ್ಕರಿಸ್ತಿರೋ ಯೋಚನೆ ಮತ್ತು ಭಾವನೆಗಳು ಮತ್ತು ನಿಮ್ಮ ಶರೀರದಲ್ಲಿರೋ ಜೀವಕಳೆ, ಇವೆಲ್ಲವೂ ನಿಮಗೆಷ್ಟು ನಿದ್ದೆ ಬೇಕು ಅನ್ನೋದನ್ನು ನಿರ್ಧರಿಸುತ್ತೆ. ನಿಮಗೆ 3 ಗಂಟೆ, ಕ್ಷಮಿಸಿ, ನಿಮಗೆ 8-12 ಗಂಟೆ ನಿದ್ದೆ ಬೇಕು ಅಂದ್ಕೊಳ್ಳೋಣ. ನಾನು ತಪ್ಪು ಸಂಖ್ಯೆ ಹೇಳಿದೆ. ನಿಮಗೆಷ್ಟೇ ನಿದ್ದೆ ಬೇಕಿರಲಿ ಅದು ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ನೀವು ಸಹಜವಾಗಿ ಹೇಳೋ ರೀತಿಯಲ್ಲಿ ಸಾಕಷ್ಟು ಬೇಗನೆ ಮಲಕ್ಕೊಳ್ಳಿ. ನಿಮ್ಮಷ್ಟಕ್ಕೆ ನಿಮಗೆ ಎಚ್ಚರ ಆದರೆ, ಎಚ್ಚರ ಆಗುತ್ತೋ ಇಲ್ವೋ ಅಂತ ನಿಮಗೆ ಸಂದೇಹ ಇದ್ದರೆ, ಯಾವುದಾದ್ರೂ ಮಂತ್ರ ಇದ್ದರೆ, ನೀವು ವೈರಾಗ್ಯದ ಒಂದು ಮಂತ್ರವನ್ನು ಆರಿಸಿಕೊಂಡಿದ್ರೆ ಅದನ್ನು ಬಳಸ್ಬೋದು. ನಿಮ್ಮ ಜೀವ ವ್ಯವಸ್ಥೆಯಲ್ಲಿ ಒಂದು ಮುಖ್ಯವಾದ ಅಂಗ ಅಂದರೆ ಹೃದಯ. ನಿಮ್ಮ ರಕ್ತ ಚಲನೆಗೆ ಪಂಪಿಂಗ್ ಸ್ಟೇಷನ್, ಅದು ದೇಹದಲ್ಲಿಡೀ ಜೀವ ಹರಿಯೋ ಥರ ಮಾಡುತ್ತೆ. ಇದೊಂದು ಆಗದಿದ್ದರೆ ಏನೂ ಆಗಲ್ಲ. ಇದು ಆರಂಭವಾಗೋದು ಎಡಗಡೆಯಿಂದ. ಹಾಗಾಗಿ ಭಾರತದಲ್ಲಿ ಹೇಳ್ತಾರೆ, ನೀವು ಎದ್ದೇಳುವಾಗ ಬಲಕ್ಕೆ ತಿರುಗಿ ಏಳಬೇಕು ಅಂತ ಹೇಳಿದಾರ? ಎಡಗಡೆಗೆ ತಿರುಗಿ ಎದ್ರೆ ನಿಮಗೆ ಕೆಟ್ಟದಾಗುತ್ತೆ ಹೇಳಿದಾರ? ಕೆಟ್ಟದ್ದು ಅಂದರೆ ಹಾಗಲ್ಲ. ನೀವು ಒಂದು ವಿಶ್ರಾಂತಿಯ ಸ್ಥಿತಿಯಲ್ಲಿದ್ದಾಗ, ದೇಹ ವಿಶ್ರಾಂತಿಯಲ್ಲಿದ್ದಾಗ ಮೆಟಬಾಲಿಸಮ್ ಕಡಿಮೆ ಇರುತ್ತೆ, ನೀವು ಎದ್ದಾಗ ಚಟುವಟಿಕೆ ಹೆಚ್ಚಾಗತ್ತೆ. ಅದಕ್ಕೆ ಭಾರತದಲ್ಲಿ ಇದೆಲ್ಲ ನಿಮ್ಮ ಜೀವನದಲ್ಲಿ ಅಂತರ್ಗತವಾಗಿದೆ. ಈಗ ಬಿಸಾಕ್ತಿದ್ದೀರಾ, ಜೀವನದ ವಿಜ್ಞಾನ ಅಂತರ್ಗತವಾಗಿದೆ. ಬೆಳಗ್ಗೆ ನಿಮಗೆ ಎಚ್ಚರವಾದಾಗ ಅಂಗೈಗಳನ್ನು ಉಜ್ಜಿಕೊಂಡು ಹೀಗೆ ನೋಡಬೇಕು ಅಂದಿದ್ದಾರೆ. ಬರೀ ನೋಡೋದಲ್ಲ, ಅದನ್ನು ಕಣ್ಣ ಮೇಲಿಡಬೇಕು. ಹೀಗೆ ಮಾಡಿದರೆ
ದೇವರು ಕಾಣಿಸ್ತಾರೆ ಅಂದರು. ಇದು ದೇವರನ್ನು ನೋಡೋ ಬಗ್ಗೆ ಅಲ್ಲ. ಅಂಗೈಗಳನ್ನು ಉಜ್ಜಿದರೆ ಅಂಗೈಗಳಲ್ಲಿ ಹಲವಾರು ನರಗಳ ತುದಿಗಳಿವೆ. ಇದನ್ನು ಮಾಡಿದರೆ ಜೀವ ವ್ಯವಸ್ಥೆ ಕೂಡಲೇ ಎಚ್ಚರಗೊಳ್ಳುತ್ತೆ. ನಿದ್ರೆ ಬರ್ತಾ ಇದ್ದಾಗ ಇದನ್ನು ಮಾಡಿ ನೋಡಿ, ಎಲ್ಲ ಎಚ್ಚರಗೊಳ್ಳುತ್ತೆ. ಹಾಗಾಗಿ ಬೆಳಿಗ್ಗೆ ದೇಹವನ್ನು ಚಲಿಸುವ ಮೊದಲು ಅದನ್ನು ಮೊದಲು ಎಚ್ಚರ ಮಾಡಿಸಿ, ಆಮೇಲೆ ಕಣ್ಣು ಮೇಲಿಡಿ. ಕೂಡಲೇ ಹಲವಾರು ನರಗಳು ಕಣ್ಣಿಗೆ ಜೋಡಣೆ ಆಗಿರುವಂಥವು ಮತ್ತಿತರ ಇಂದ್ರಿಯಗಳದ್ದು ಎಚ್ಚರಗೊಳ್ಳುತ್ತೆ. ನಿಮ್ಮ ದೇಹವನ್ನು ಚಲಿಸುವ ಮೊದಲು ದೇಹ ಮತ್ತು ಮೆದುಳು ಆಕ್ಟಿವ್ ಆಗಬೇಕು. ಪೆದ್ರಾಗಿ ಏಳಬಾರದು ಅಂತ ಗೊತ್ತಾಯ್ತಾ? ಅದನ್ನು ಮಾಡಿ ಬಲಕ್ಕೆ ತಿರುಗಿ ಏಳಬೇಕು. ಇವತ್ತು ನಾವೆಲ್ಲರೂ ಮಲಗಿದರೆ ನಾಳೆ ಬೆಳಗ್ಗೆ ಸುಮಾರು 2.5 ಲಕ್ಷ ಜನ ಎದ್ದೇಳಲ್ಲ. ಸಹಜ ಸಾವುಗಳು ಜಗತ್ತಿನಲ್ಲಿ. ಒಂದು ವೇಳೆ ನೀವು ನಾಳೆ ಎದ್ದರೆ ನಿಮಗೆ ಗ್ಯಾರಂಟಿ ಇದೆಯಾ? ನಿಮಗೆ ಗ್ಯಾರಂಟಿ ಕಾರ್ಡ್ ಇದೆಯಾ? ಇಲ್ಲ ತಾನೆ? ಹಾಗಾಗಿ ನೀವು ಒಂದು ವೇಳೆ ಎದ್ರಿ ಅಂದ್ಕೊಳ್ಳೋಣ. ಇಷ್ಟನ್ನು ಮಾಡಿ, ಇದು ನಿಮ್ಮ ಆಧ್ಯಾತ್ಮಿಕತೆಗೆ ಒಂದು ಸರಳವಾದ ಮೊದಲ ಹೆಜ್ಜೆ. ನಾಳೆ ಬೆಳಿಗ್ಗೆ ನೀವು ಎದ್ದಾಗ ಪರೀಕ್ಷಿಸಿ, ನೀವಿನ್ನೂ ಜೀವಂತವಾಗಿದ್ದೀರಾ, ಸತ್ತಿದ್ದೀರಾ? ನಿಮಗೆ ಎಚ್ಚರವಾದರೆ ಸ್ವಲ್ಪ ಸಂಭ್ರಮ ಆದರೂ ಆಗಬೇಕು. ಎದ್ದೇನು ಕುಣಿಬೇಕಾಗಿಲ್ಲ, ಕನಿಷ್ಠ ಮುಗುಳ್ನಗಬಹುದು. ಇನ್ನೂ ಜೀವಂತ. 2.5 ಲಕ್ಷ ಜನ ಸತ್ರು, ನಮ್ಮ ನಿಮ್ಮ ಥರಾನೇ ಇದ್ರು, ಪುಪ್ ಹೋಗ್ಬಿಟ್ರು ಅಲ್ವಾ? ಎಲ್ಲಿ ನೋಡಿದರೂ ಇಲ್ಲ ಅವರು. ನಾನಿನ್ನೂ ಇಲ್ಲಿದ್ದೀನಿ ಜೀವಂತ, ಒಂದು ದೊಡ್ಡ ಮುಗುಳ್ನಗು. ಮಾಡ್ತೀರಾ? ನಾನು ಮ್ಯಾನೇಜ್ಮೆಂಟ್ ಮಾತಾಡ್ತಿದ್ದೀನಿ. 2.5 ಲಕ್ಷ ಜನ ಸತ್ರು ಅಂದರೆ 30-50 ಲಕ್ಷ ಜನ ತಮಗೆ ಆಪ್ತರಾದವ್ರನ್ನ ಕಳ್ಕೊಂಡ್ರು ಅಂತ. ನಿಮಗೆ ಆಪ್ತರಾದ ಆ 3-4 ಜನರನ್ನ ಚೆಕ್ ಮಾಡಿ, ಎಲ್ಲರೂ ಜೀವಂತವಾಗಿದ್ದಾರೆ. ಇನ್ನೊಂದು ದೊಡ್ಡ ಮುಗುಳ್ನಗು, ಹಲೋ, ಮಾಡ್ತೀರಾ ಇಲ್ವಾ? ಜೀವಂತ ಇಲ್ಲ. ಒಂದು ವೇಳೆ ನಿಮ್ಮ ತಲೆಗೆ ನಾವು ಬಂದೂಕು ಹಿಡಿದ್ರೆ ಅದು ಬಿಡುಗಡೆ ಅಂದ್ಕೋತೀರಾ? ಇಲ್ಲ, ನಿಮಗೆ ಭಯ ಆಗುತ್ತೆ. ಹಾಗಾದರೆ ಜೀವಂತವಾಗಿರೋದು ಅಷ್ಟು ಅಮೂಲ್ಯ ಅಲ್ವಾ? That's how precious it is for you to be alive. ಹಾಗಾಗಿ ನಾಳೆ ಬೆಳಿಗ್ಗೆ ಹೊತ್ತಿಗೆ 2.5 ಲಕ್ಷ ಜನ ಸತ್ತು ನೀವಿನ್ನೂ ಜೀವಂತವಾಗಿದ್ದರೆ ಅದಕ್ಕೆ ಕನಿಷ್ಠ ದೊಡ್ಡದಾಗಿ ಮುಗುಳ್ನಗೂ ಆದರೂ ಕೊಡಬೇಕು ತಾನೆ? ಮತ್ತು ನಿಮಗೆ ಆಪ್ತರಾದವರೆಲ್ಲ ಇವತ್ತು ಜೀವಂತವಾಗಿದ್ದಾರೆ. ಇನ್ನೊಂದು ದೊಡ್ಡ ಮುಗುಳ್ನಗೂ.